ज्योतिष गंगा दिन भविष्य कार्यक्रम के तमगे स्वागत वीक्षकरे निम्म राशिय इंदिन दिन भविष्य अंद्रे मे 12 2023 शुक्रवार द्वादश राशियवर फल हेगिदे इवत्तिन दिन मुहूर्त विशेषतेगळु एनिदे अन्नुवंत संपूर्णवाद माहितियन्न तावु ई वीडियोदल्लि तिळिदुकोळ्ळुत्ता इरतक्कंतद्दु इन्नु ज्योतिषक्के संबंधिसिरुवंत एल्ल माहितिगळु निमगे ओंदे चानल अल्लि सिगबेकु अंद्रे ई चानल अन्नु सब्स्क्राइब माड्कोळ्ळि बेल ऐकान कूड प्रेस माड्कोळ्ळि इवत्तु यारेल्ल हुट्टोब्ब विवाह वार्षिकोत्सव आचरणे माड्कोळ्ळुत्ता इद्दीरा तम्मगेल्लरिगू शुभाशयगळन्नु तिळिस्ता नम्म वीक्षक प्रभुगळिगे भगवंत अनुग्रह सदा इरली तम्मेल्लर जीवन सदा संतृप्तिदायकवागि आनंददायकवागि इरली एंदु श्री हरिय चरणगळल्लि प्रार्थने माड्कोळ्ळुत्ता बन्नि इवत्तिन पंचांगवन्न नोडोण मे 12 2023 शुक्रवार श्री शोभाकृतनाम संवत्सर वैशाख मास वत्सरांत ऋतु उत्तरायण कृष्ण पक्ष इरतक्कंतद्दु इवत्तु अंतरराष्ट्रीय दादियर दिन कूड़ा आचरण माता सूर्योदय 5:55 सूर्यास्त 6:37 आगुंतु इन सूर्यन राशि मेष आज चंद्रन राशि मकर 12:18 वे चंद्र इतर नर कुंभ राशि के प्रवेश मातर इन तिथियन गमन सप्तमी तिथि 9:06 वे नर अष्टमी तिथि प्रारंभ आगते नक्षत्र श्रवण नक्षत्र 1:03 तनक नर धनिष्ठ नक्षत्र प्रारंभ आगते भवकर्ण 9:06 तनक नर बालवकर्ण सायंकाल 7:57 वे नर कवलवकर्ण प्रारंभ आगुंतु योग शुक्ल योग इतने 12:18 वे मध्यान नर ब्रह्मयोग प्रारंभ आगुंतु इन दिन राहुकाल नोड़े 10:41 वे राहुकाल 3:26 वे यमगंट कल 7:31 वे गुड़क कल 11:51 वे अभिजित मुहूर्त 8:28 12:41 वे दुर्मुहूर्त अंद्रे दुष्ट मुहूर्त इतकंतु संदर्भदल्लि शुभ कार्य शुभ प्रयाण ಅಷ್ಟೊಂದು ಶುಭಕರವಾಗಿರತಕ್ಕಂತ ಫಲವನ್ನ ನೀಡೋದಿಲ್ಲ ಶುಭ ಸಂದರ್ಭಗಳಲ್ಲಿ ನಿಮ್ಮ ಶುಭ ಕಾರ್ಯಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ದ್ವಾದಶ ರಾಶಿಯವರ ಫಲವನ್ನ ನೋಡೋಣ 10 ನಿಮಿಷ ಹಾಗೂ ಇಂದಿನ ದ್ವಾದಶ ರಾಶಿಯವರ ಫಲವನ್ನ ನೋಡೋದಾದ್ರೆ ನೋಡಿ ಮೊದಲಿಗೆ ಮೇಷ ರಾಶಿ ಇರುವಂತದ್ದು ಮೇಷ ರಾಶಿ ಇವತ್ತು ಕೆಲವೊಂದು ಕ್ರೀಡೆಗಳು ಹಾಗೂ ಹೊರಾಂಗಣದ ಚಟುವಟಿಕೆಗಳು ಜಾಸ್ತಿ ಇರತಕ್ಕಂತದ್ದು ಇನ್ನು ಕೆಲವೊಂದು ಏನಾಗುತ್ತೆ ಚೈತನ್ಯವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಯೋಗ ಮಾಡುವಂತದ್ದು ಪ್ರಾಣಾಯಾಮ ಮಾಡುವಂತದ್ದು ಈ ರೀತಿಯಾಗಿರತಕ್ಕಂತ ಕ್ರಿಯೆಗಳಿಂದ ಒಂದಿಷ್ಟು ಚೈತನ್ಯವನ್ನ ವೃದ್ಧಿ ಮಾಡಿಕೊಳ್ಳತಕ್ಕಂತ ಸಾಧ್ಯತೆಗಳು ಕಂಡುಬರ್ತಾ ಇದೆ ಇನ್ನು ತಾಯಿ ಅಥವಾ ತಂದೆಯ ಆರೋಗ್ಯ ವಿಷಯವಾಗಿ ಒಂದಿಷ್ಟು ಹಣವನ್ನ ಖರ್ಚು ಮಾಡುವಂತ ಸಾಧ್ಯತೆಗಳು ಕಂಡುಬರ್ತಾ ಇದೆ ಆರೋಗ್ಯದ ಬಗ್ಗೆ ಗಮನವನ್ನ ಹರಿಸಬೇಕಾಗುತ್ತೆ ಇನ್ನು ಮಾನಸಿಕವಾಗಿರತಕ್ಕಂತ ಸ್ಥಿತಿಯನ್ನ ಹದಗೆಡ್ತಕ್ಕಂಥದ್ದು ಇದರಿಂದ ಏನಾಗುತ್ತೆ ಸ್ವಲ್ಪ ಹಣ ಖರ್ಚಾಗ್ತಾ ಇದೆ ಅಥವಾ ಅನಾವಶ್ಯಕವಾಗಿ ಆರೋಗ್ಯದಲ್ಲಿ ಕೆಲವೊಂದು ಇಶ್ಯೂಸ್ ಆಗ್ತಾ ಇದೆ ಮನೆಯಲ್ಲಿರ್ತಕ್ಕಂಥವ್ರಿಗೆ ಅನ್ನುವಂಥ ಕಾರಣದಿಂದಾಗಿ ಮನಸ್ಸಿಗೆ ಸ್ವಲ್ಪ ಖಿನ್ನತೆ ಉಂಟಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಇನ್ನು ಸ್ನೇಹಿತರೊಂದಿಗೆ ಸಂಜೆ ಆನಂದದ ಒಂದು ಕ್ಷಣಗಳನ್ನು ಕಳೆಯುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಒಂದಿಷ್ಟು ಜನರಿಗೆ ರಜಾ ಯೋಜನೆಗಳು ಕೂಡ ಉತ್ತಮವಾಗಿರತಕ್ಕಂಥದ್ದು ಇನ್ನು ಕೆಲವೊಂದು ಪ್ರೇಮಿಗಳಿಗೂ ಕೂಡ ಒಂದಿಷ್ಟು ನಿಮಗಾಗಿ ಪರಿತಪಿಸುವಂತಹ ಸಾಧ್ಯತೆ ಭೇಟಿ ಮಾಡಲಿಕ್ಕೆ ಯಾವುದಾದ್ರೂ ಒಂದು ರೂಪದಲ್ಲಿ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆಗಳು ಪ್ರೇಮಿಗಳಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಅಚ್ಚರಿಯಿಂದ ಯೋಚಿಸಿರ್ತಕ್ಕಂಥದ್ದು ಬಹಳಷ್ಟು ನಿಮ್ಮ ಜೀವನದಲ್ಲಿ ಅತ್ಯಂತ ಸುಂದರವಾಗಿರ್ತಕ್ಕಂತಹ ದಿನ ಇವತ್ತು ಯಾವುದೋ ಒಂದು ಅಚ್ಚರಿ ನಡೆಯಬಹುದು ಬಹಳಷ್ಟು ಜನರಿಗೆ ಅಂತಲ್ಲ ಕೆಲವೊಂದು ಜನರಿಗೆ ಒಂದಿಷ್ಟು ಅಚ್ಚರಿಗಳನ್ನು ನಡೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಇನ್ನು ನಿಮ್ಮ ಆಲೋಚನೆಗಳು ಚೆನ್ನಾಗಿ ಪ್ರಸ್ತುತಪಡಿಸಬೇಕಾಗುತ್ತೆ ನೀವು ಯಾರಿಗೇನೆ ಹೇಳಬೇಕಾ ಅಥವಾ ಏನೇ ಒಂದು ಕೆಲಸ ಮಾಡಬೇಕಾ ಅಥವಾ ಕೆಲವೊಂದು ವಿಷಯಗಳನ್ನು ಗುಪ್ತವಾಗಿ ಇಟ್ಟುಕೊಳ್ಳುವಂಥದ್ದು ಅಷ್ಟೊಂದು ಸೂಕ್ತವಾಗಿರ್ತಕ್ಕಂಥದ್ದಲ್ಲ ನೀವೇನೇ ಹೇಳಬೇಕಾಗಿದ್ರು ಕೂಡ ಅದನ್ನು ನೇರವಾಗಿ ಹೇಳಿ ನಿಮ್ಮ ಬದ್ಧತೆಯನ್ನು ಪ್ರದರ್ಶಿಸಿರ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಲಾಭದಾಯಕವಾಗಿರ್ತಕ್ಕಂಥ ದಿನ ಇವತ್ತು ಆಗುವಂಥದ್ದು ಇನ್ನು ನಿಮ್ಮ ಕೆಲವೊಂದು ಖಾಲಿ ಇರುವಂತಹ ಸಮಯದಲ್ಲಿ ಒಂದಿಷ್ಟು ಸ್ನೇಹಿತರಿಗೆ ಭೇಟಿ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಮೇಷರಾಶಿಯವರು ಇಂದಿನ ಅದೃಷ್ಟ ಸಂಖ್ಯೆ 7 ಇನ್ನು ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರು ಇವತ್ತು ಹಣಕ್ಕೆ ಯಾವುದೇ ರೀತಿಯಿಂದ ಸಮಸ್ಯೆಗಳು ಬರಲ್ಲ ಆದರೆ ಹಣಕ್ಕಾಗಿ ಒಂದಿಷ್ಟು ಪರಿತಪಿಸುವಂಥದ್ದು ಇರುತ್ತೆ ಬಟ್ ಆದರೆ ಹಣಕಾಸಿಂದು ಒಂದಿಷ್ಟು ಯಾವುದೇ ಒಂದು ಮೂಲದಿಂದ ಬರುವಂತಹ ಸಾಧ್ಯತೆಗಳಿದೆ ಆದರೆ
ಬುದ್ಧಿವಂತಿಕೆಯಿಂದ ಕೆಲಸವನ್ನ ಮಾಡಬೇಕು. ಬುದ್ಧಿವಂತಿಕೆಯಿಂದ ವರ್ತಿಸಿದ್ದೇ ಆದ್ರೆ, ಸಮಯ ಪ್ರಜ್ಞೆ ಮೆರೆದಿದ್ದೇ ಆದ್ರೆ, ಖಂಡಿತವಾಗಿಯೂ ಇದೊಂದು ಲಾಭದಾಯಕವಾಗಿರ್ತಕ್ಕಂಥ ದಿನ ಆಗುತ್ತೆ. ವೈಯಕ್ತಿಕ ವಿಷಯಗಳನ್ನು ಕೂಡ, ಕೆಲವೊಂದು ಸಮಸ್ಯೆಗಳು ಕೂಡ ಬಗೆಹರಿಸುವಲ್ಲಿ ಇವತ್ತು ಒಂದಿಷ್ಟು ಉದಾರತೆಯನ್ನು ತೋರಬೇಕು. ಯಾವುದೇ ಒಂದೇ ಒಂದು ವಿಷಯಕ್ಕೆ ಗಟ್ಟಿಯಾಗಿ ನಿಲ್ಲಬಾರದು. ಕ್ಷಮಿಸುವಂತಹ ಗುಣ, ಉದಾರತೆಯಾಗಿರತಕ್ಕಂಥ ಭಾವನೆಯನ್ನು ಇವತ್ತು ಬೆಳೆಸ್ಕೊಳ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಇನ್ನು ನಿಮ್ಮ ಒಂದಿಷ್ಟು ಕೆಲಸದ ವಿಚಾರದಲ್ಲಿ ಬಹಳಷ್ಟು ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆಗಳಿದೆ. ಆದರೆ ಭಾಷೆಯ ಬಗ್ಗೆ ಗಮನವನ್ನು ಹರಿಸಬೇಕು, ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಇನ್ನು ಕೆಲವೊಂದು ಕುತ್ತಿಗೆ ಅಥವಾ ಬೆನ್ನಿನ ಒಂದಿಷ್ಟು ನೋವುಗಳು, ಕೈಕಾಲು ನೋವುಗಳು, ಈ ರೀತಿಯಾಗಿರ್ತಕ್ಕಂತಹ ಎಲ್ಲೊಂದು ಕಡೆ ಸುಸ್ತಾಗುವಂತಹ ಬಳಲ್ಲೇ ಇರುವಂತಹ ರೀತಿಯಲ್ಲಿ ನಿಮ್ಮ ಒಂದಿಷ್ಟು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ. ಹಾಗಾಗಿ ಆರೋಗ್ಯದ ಬಗ್ಗೆಯೂ ಕೂಡ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ವಿಶೇಷವಾಗಿರ್ತಕ್ಕಂತಹ ಜನಗಳ ಜೊತೆಯಲ್ಲಿ ಇವತ್ತು ಕಾಲ ಕಳೆಯುವಂಥದ್ದು, ಒಂದಿಷ್ಟು ಏರೋ ಸ್ಪೆಷಲ್ ಇರತಕ್ಕಂಥ ವ್ಯಕ್ತಿಗಳು ಭೇಟಿಯಾಗುವಂತಹ ಸಾಧ್ಯತೆ ಇದೆ. ಇನ್ನು ನಿಮ್ಮ ಚಟುವಟಿಕೆ ಏನು ಒಂದು ಕ್ಷೇತ್ರ ಇದೆ, ಅದರಲ್ಲಿ ಬಹಳಷ್ಟು ಯಶಸ್ಸನ್ನು ಸಾಧಿಸ್ತಕ್ಕಂಥ ಸಾಧ್ಯತೆಗಳಿದೆ, ಮೇಲುಗೈಯನ್ನು ಸಾಧಿಸ್ತಕ್ಕಂಥ ಸಾಧ್ಯತೆ ಇದೆ. ನಿಮ್ಮ ಕೌಶಲ್ಯಗಳನ್ನು ಇವತ್ತು ಬಳಸ್ತಕ್ಕಂಥದ್ದು, ನಾನಾಗಲೇ ಹೇಳಿದ್ದೆ, ನಿಮ್ಮ ಬುದ್ಧಿವಂತಿಕೆ ಇವತ್ತು ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಇನ್ನು ಧಾರ್ಮಿಕ ಕೆಲಸಗಳಲ್ಲಿಯೂ ಕೂಡ ನೀವು ಸಮಯವನ್ನು ಇವತ್ತು ಕಳೆಯುವಂಥ ಸಾಧ್ಯತೆ ಇದೆ. ಇನ್ನು ಸ್ವಲ್ಪ ನಿಮ್ಮನ್ನು ಸಂತೋಷಗೊಳಿಸಲಿಕ್ಕೆ ನಿಮ್ಮ ಜೀವನ ಸಂಗಾತಿ ಇವತ್ತು ಕಾಯ್ತಾ ಇರತಕ್ಕಂಥದ್ದು ಕಂಡುಬರುತ್ತೆ. ವೃಷಭ ರಾಶಿಯವರ ಇವತ್ತಿನ ಅದೃಷ್ಟ ಸಂಖ್ಯೆ 7. ಇನ್ನು ಮುಂದಿನ ರಾಶಿ, ಮಿಥುನ ರಾಶಿ. ಮಿಥುನ ರಾಶಿ ನೋಡಿ, ಕ್ರೀಡೆಗಳಲ್ಲಿ ಒಂದಿಷ್ಟು ಸರ್ವಕಾಲಿಕವಾಗಿರ್ತಕ್ಕಂತಹ ಯೌವನದ ರಹಸ್ಯದಿಂದಾಗಿ ನೀವು ಯಾವುದಾದ್ರೂ ಒಂದು ಆಟದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ತಕ್ಕಂಥದ್ದು, ಬಹಳ ಚೆನ್ನಾಗಿ ಏನೋ ಒಂದು ಆಟ ಆಡುವಂಥದ್ದು, ಬಹಳ ಚೆನ್ನಾಗಿ ಇವತ್ತು ಯಾವುದೋ ಒಂದು ಕ್ರೀಡೆಗಳು, ಯಾವುದೇ ಒಂದು ಕ್ರೀಡಾ ಚಟುವಟಿಕೆಗಳಿರಲಿ, ಇದರಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ. ಇದರಿಂದ ನಿಮ್ಮ ಮೈಂಡ್ ಫ್ರೆಶ್ ಆಗುತ್ತೆ, ಏನೋ ಒಂಥರ ಉಲ್ಲಾಸ ಆಗುವಂಥದ್ದು. ಇನ್ನು ನೀವು ಮಾಡುವಂಥ ಕೆಲಸದಲ್ಲೂ ಕೂಡ ಆ ಒಂದು ಫ್ರೆಶ್ನೆಸ್ ಅನ್ನುವಂಥದ್ದು ಏನಿರುತ್ತೆ, ಅದು ಭಾಳ ಚೆನ್ನಾಗಿ ಇವತ್ತು ಕೆಲಸ ಮಾಡುತ್ತೆ. ಇನ್ನು ವಿಶೇಷವಾಗಿ ಡೈರಿ ಉದ್ಯಮದಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಆರ್ಥಿಕವಾಗಿರ್ತಕ್ಕಂಥ ಲಾಭ ಪಡಿತಕ್ಕಂಥದ್ದು. ಇನ್ನು ನೀವು ಸ್ವಲ್ಪ ಕುಟುಂಬದ ಸದಸ್ಯರ ಜೊತೆಯಲ್ಲಿ ಸ್ವಲ್ಪ ತೊಂದರೆಯನ್ನು ಅನುಭವಿಸುವಂತಹ ಸಾಧ್ಯತೆ ಇದೆ. ಮನಸ್ತಾಪಗಳು, ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರದಲ್ಲಿ ಗೊಂದಲಗಳಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಆ ಗೊಂದಲಗಳನ್ನು ಸರಿ ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಒಂದು ಅಚ್ಚರಿಯ ಸಂದೇಶ, ನಿಮಗೆ ಸಿಹಿ ಕನಸುಗಳು, ಸಿಹಿ ಯೋಚನೆಗಳು ಹುಟ್ಟು ಹಾಗೆ ಮಾಡುತ್ತೆ. ಯಾವುದೋ ಒಂದು ಸಂದೇಶ, ಯಾವುದೋ ಒಂದು ಫೋನ್ ಕಾಲ್ ಬರ್ಬೋದು, ಅದರಿಂದ ಒಂದಿಷ್ಟು ಖುಷಿಯಾಗಿ ಇರಬಹುದು. ಇನ್ನು ಸ್ವಾಭಿಮಾನಕ್ಕೆ ಯಾವುದೇ ಒಂದು ತೊಂದರೆ ಇಲ್ಲ, ಆದರೆ ಸ್ವಾಭಿಮಾನಕ್ಕೆ ಅಡ್ಡಿ ಬಂತು ಅಂತಂದರೆ ನೀವು ಯಾವ ತೀರ್ಮಾನ ತೆಗೆದುಕೊಳ್ಳೋದಕ್ಕೂ ನೀವು ತಯಾರಿರ್ತೀರಿ. ಹಾಗಾಗಿ ಪ್ರತಿಯೊಬ್ಬರಿಗೂ ಸ್ವಾಭಿಮಾನ ಅನ್ನೋದು ಭಾಳ ಮುಖ್ಯ ಅಲ್ವಾ? ಹಾಗಾಗಿ ಇವತ್ತು ಗೌರವದಿಂದ ಇರತಕ್ಕಂತಹ ಒಂದು ದಿನ ಅಂತ ಹೇಳ್ಬೋದು. ಏನು ನಿಮ್ಮ ನಿಕಟ ಜನರು ಏನಾಗುತ್ತೆ, ನಿಮ್ಮ ಹತ್ತಿರ ಬರಲಿಕ್ಕೆ ಇವತ್ತು ಪ್ರಯತ್ನ ಪಡ್ಬೋದು. ಮನಸ್ಸನ್ನು ಶಾಂತವಾಗಿರಿಸಿ, ಏಕಾಂತದಲ್ಲೂ ಕೂಡ ಇರತಕ್ಕಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು ಮಿಥುನ ರಾಶಿಯವರಿಗೆ. ಮಿಥುನ ರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 5. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿ ನೋಡಿ, ನೀವು ಯಾವತ್ತಿಗೂ ಕೂಡ ಎಲ್ಲರನ್ನೂ ನನ್ನವರು ಅನ್ನುವಂಥ ಭಾವನೆ, ದಯಾಳುಗಳು, ದಯಾಳು ಪ್ರಕೃತಿಯನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳು, ಅದು ನಿಮಗೆ ಬಹಳಷ್ಟು ಸಂತೋಷದ ಒಂದು ಕ್ಷಣಗಳನ್ನು ತರುತ್ತೆ. ಅನಾಹುತಗಳಾಗುವಂಥದ್ದು, ಗೊಂದಲಗಳಾಗುವಂಥದ್ದು, ಯಾವುದೋ ಒಂದು ಕಲುಷಿತ ವಾತಾವರಣಗಳು ಕೂಡ ಶುದ್ಧಿ ಮಾಡುತ್ತೆ. ನಿಮ್ಮ ಶಾಂತತೆ ಅನ್ನುವಂಥದ್ದು ಗಮನದಲ್ಲಿಟ್ಕೋಬೇಕು. ಇನ್ನು ಸಣ್ಣ ಉದ್ಯೋಗವನ್ನು ಮಾಡ್ತಕ್ಕಂಥ ಜನರು ಕೂಡ ಇವತ್ತು ಆಪ್ತರಿಂದ ಯಾವುದೇ ಒಂದು ಸಲಹೆ ಸೂಚನೆಗಳನ್ನು ಪಡೆದು ಅದನ್ನು ಒಂದು ದೊಡ್ಡ ಪ್ರಮಾಣದಲ್ಲಿ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಸಲಹೆ ಸೂಚನೆಗಳು ಸಿಗುತ್ತೆ. ಖಂಡಿತವಾಗಲೂ ಅದನ್ನು ಪರಿಪಾಲನೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇದರಿಂದ ಬಹಳಷ್ಟು ಆರ್ಥಿಕವಾಗಿ ಹಣಕಾಸಿನಿಂದ ಲಾಭವಾಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ವಿಶೇಷವಾಗಿ ಯುವಕರು ಕೂಡ ಇವತ್ತು ಭಾಳ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ತಕ್ಕಂತಹ ಒಂದು ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಇನ್ನು ಪ್ರೀತಿಯ ಒಂದಿಷ್ಟು ಸಂಗಾತಿ ಇವತ್ತು ಅದ್ಭುತವಾಗಿರತಕ್ಕಂತಹ ಒಂದು ಸಂತೋಷವನ್ನು ನೀಡ್ತಕ್ಕಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ಕೆಲಸದಲ್ಲಿಯೂ ಕೂಡ ನಿಮ್ಮ ಪ್ರತಿಸ್ಪರ್ಧಿಗಳು ಇಂದು ನಿಮ್ಮ ಕೆಟ್ಟ ಕೆಲಸಗಳ ಬಗ್ಗೆ ಅವರು ಬಹಳಷ್ಟು ಯೋಚನೆ ಮಾಡ್ತಾ ಇರ್ತಾರೆ, ಯೋಜನೆ ರೂಪಿಸ್ತಾ ಇರ್ತಾರೆ, ನಿಮ್ಮ ತಪ್ಪುಗಳನ್ನು ಹುಡುಕ್ತಾ ಇರ್ತಾರೆ. ಹೆದರುವಂಥ ಅವಶ್ಯಕತೆ ಇಲ್ಲ, ಖಂಡಿತ ಎಲ್ಲ ಸರಿ ಹೋಗ್ತದೆ. ಆದರೆ ನೀವು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು, ಸಮಯ ಪ್ರಜ್ಞೆಯನ್ನು ಮೆರಬೇಕು, ಸುತ್ತಲೂ ಏನು ನಡೀತಾ ಇದೆ ಅನ್ನುವಂಥದ್ದನ್ನು ನೀವು ಗಮನಿಸ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಇನ್ನು ನಿಮಗೆ ಸಾಯಂಕಾಲ ಉಚಿತ ಸಮಯ ಸಿಗುತ್ತೆ, ಆ ಸಮಯದಲ್ಲಿ ಒಂದಿಷ್ಟು
ಶಾಂತವಾಗಿರೋದಕ್ಕೆ ಒಂದಿಷ್ಟು ವಾಕಿಂಗು ವ್ಯಾಯಾಮ ಈ ಕಡೆ ಹೊರಗಡೆ ವಿಹಾರಕ್ಕೆ ಹೋಗಿ ಬರುವಂಥ ಸಾಧ್ಯತೆಗಳು ಭಾಳಷ್ಟು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಕಟಕ ರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 8. ಬನ್ನಿ ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಬಹಳಷ್ಟು ವಿಚಾರದಲ್ಲಿ ಏನಾಗುತ್ತೆ, ಹತಾಶೆಗಳಿದೆ. ಯಾಕಂದರೆ ಮನಸ್ಸಿಗೆ ನೆಮ್ಮದಿ ಅನ್ನುವಂಥದ್ದಿಲ್ಲ, ಏನೋ ಒಂಥರ ಭಾವನೆಗಳಲ್ಲಿ ಗೊಂದಲಗಳು ಉಂಟಾಗ್ತಕ್ಕಂಥದ್ದು. ಆದರೆ ನಿಮ್ಮ ಮನಸ್ಸನ್ನು ಚಂಚಲತೆಗೆ ಬಿಡ್ಲಿಕ್ಕೆ ಹೋಗಬಾರ್ದು, ಹಿಡಿತದಲ್ಲಿ ಇಟ್ಕೋಬೇಕು. ಹಿಡಿತದಲ್ಲಿ ಇಟ್ಟುಕೊಂಡ್ರೆ ಖಂಡಿತವಾಗಿಯೂ ನೀವು ಯಶಸ್ಸನ್ನು ಕಾಣುವಂತಹ ಸಾಧ್ಯತೆಗಳಿದೆ. ಇನ್ನು ನೀವು ಏನು ಒಂದು ಹೂಡಿಕೆಯನ್ನು ಮಾಡಿರ್ತೀರಿ, ನಿಮ್ಮ ಭವಿಷ್ಯದ ಗುರಿಗಳ ಬಗ್ಗೆ ಒಂದಿಷ್ಟು ರಹಸ್ಯಮಯವಾಗಿರ್ತಕ್ಕಂಥದ್ದು ಒಳ್ಳೆಯದು. ಎಲ್ಲರಲ್ಲೂ ನೀವು ಬೇಗನೆ ಹೇಳ್ಕೊಂಬಿಡುವಂತಹ ಸ್ವಭಾವ ನಿಮ್ಮದು. ಹಾಗಾಗಿ ಅದು ರಹಸ್ಯವಾಗಿರಲಿ, ಗುಪ್ತವಾಗಿರುವಂತಹ ಯೋಚನೆಯನ್ನು ರೂಪಿಸ್ಕೊಂಡು ಕೆಲಸವನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಒಂದಿಷ್ಟು ನಂತರ ಇವತ್ತು ಬೆಳಗ್ಗೆ ಆದ ನಂತರ ಕೆಲವೊಂದು ಸಮಯ ಕಳೆದ ಮೇಲೆ ಒಂದಿಷ್ಟು ಆಶದ ಪ್ರಕೃತಿಯಾದಂತಹ ಸಂದರ್ಭಗಳು ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ನಡೀತವೆ. ಅದರಿಂದ ಕೂಡ ಒಂದಿಷ್ಟು ಸಂತೋಷವನ್ನು ಪಡಿಬಹುದು. ಇನ್ನು ಕೆಲವೊಂದು ಕೆಟ್ಟ ಕ್ರಮಗಳ ಮತ್ತು ಕೆಟ್ಟ ನಿರ್ಧಾರಗಳು ಇವತ್ತು ಅನುಕೂಲಕರವಾದ ಲಾಭಗಳನ್ನು ತರಲ್ಲ, ಅದು ಸಹಜವಾಗಿರತಕ್ಕಂಥದ್ದು. ಹಾಗಾಗಿ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಇನ್ನು ಭಾಳಷ್ಟು ಜನ ಈ ಮೊಬೈಲು ಟಿವಿ ಬಳಕೆ ತಪ್ಪಿದ್ದಲ್ಲ, ಅದು ಭಾಳ ಜಾಸ್ತಿ ಆಗ್ತಾ ಇದೆ ಪದೇ ಪದೇ. ಸ್ವಲ್ಪ ಅದರ ಮೇಲೆ ಅಂಕುಶವನ್ನು ಹಾಕುವಂತಹ ಕೆಲಸವನ್ನು ಮಾಡ್ತಕ್ಕಂಥದ್ದು ಭಾಳಷ್ಟು ಒಳ್ಳೆಯದು. ಅಗತ್ಯವಾಗಿರ್ತಕ್ಕಂಥ ಕೆಲಸವನ್ನು ಹಾಳು ಮಾಡಲಿಕ್ಕೆ ಹೋಗಬೇಡಿ, ಅದ್ರ ಕಡೆ ಗಮನವನ್ನು ಕೊಡಿ. ಇನ್ನು ಈ ದಿನ ಭಾಳ ಚೆನ್ನಾಗಿ ಹೋಗುತ್ತೆ, ಬೆಳಗ್ಗೆಯಿಂದ ಭಾಳ ಒಂದೇ ವೇನಲ್ಲಿ ಹೋಗ್ತಾ ಇರ್ತದೆ. ಅದನ್ನು ಇನ್ನೊಂದಿಷ್ಟು ನೀವು ಸರಿಯಾಗಿ ಸದ್ಬಳಕೆ ಮಾಡ್ಕೋಬೇಕು, ಮೊಬೈಲ್ ಟಿವಿಯಿಂದ ಸ್ವಲ್ಪ ದೂರ ಇರುವಂಥದ್ದು ಒಳ್ಳೇದು. ಇವತ್ತು ಇವತ್ತು ಸಿಂಹರಾಶಿಯವರ ಅದೃಷ್ಟ ಸಂಖ್ಯೆ 7. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಇವತ್ತು ನಿಮಗೆ ಯಾರೋ ಒಂದಿಷ್ಟು ಜನ ನಿಮ್ಮ ಒಳ್ಳೆ ಕೆಲಸಗಳ ಬಗ್ಗೆನೋ ಅಥವಾ ನಿಮ್ಮ ಸ್ನೇಹಿತರು ನಿಮ್ಮ ಒಂದು ಮನಸ್ಸಿನ ಸ್ಥಿತಿಗತಿಯ ಬಗ್ಗೆ ಒಂದಿಷ್ಟು ಪರೀಕ್ಷೆ ಮಾಡ್ತಾರೆ. ನೀವು ಹೆಂಗೆ, ನಿಮ್ಮ ವ್ಯಕ್ತಿತ್ವ ಹೆಂಗೆ, ಈ ರೀತಿ ಅನ್ನುವಂಥ ಒಂದಿಷ್ಟು ಪರೀಕ್ಷೆ ಇರುತ್ತೆ. ಕೆಲವೊಂದು ಜನ ಹೊಗಳ್ಬೋದು, ಕೆಲವೊಂದು ಜನ ತಗೊಳ್ಬೋದು, ಈ ರೀತಿಯಾಗಿರುವಂಥ ವಾತಾವರಣ ಇರುತ್ತೆ. ಇನ್ನು ನಿಮ್ಮ ಮೌಲ್ಯಗಳೊಂದಿಗೆ ನೀವು ಯಾವತ್ತಿಗೂ ರಾಜಿ ಆಗೋದಿಲ್ಲ. ಯಾಕಂತಂದರೆ ನೀವು ಹೆಂಗಿರಬೇಕು ಹಂಗೆ ಇರ್ತೀರಿ, ನಿಮ್ಮ ನಿರ್ಧಾರಗಳನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸ್ಕೊಳ್ಳೋದಿಲ್ಲ. ಆದರೆ ನೀವು ಸರಿಯಾದದ್ದನ್ನು ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು ಒಳ್ಳೇದು. ಯಾರಿಗೋ ಒಬ್ಬರಿಗೆ ಓಲೈಸೋಕ್ಕೋಸ್ಕರ ಹೋಗಿ ಇನ್ನೊಂದೇನೋ ಒಂದು ಸಮಸ್ಯೆ ಮಾಡಿಕೊಳ್ತಕ್ಕಂಥದ್ದು ಒಳ್ಳೇದಲ್ಲ. ಹಾಗಾಗಿ ಒಂದಿಷ್ಟು ಎಚ್ಚರಿಕೆಯನ್ನು ವಹಿಸಿ. ಇನ್ನು ಇಲ್ಲಿವರೆಗೆ ಏನು ಅನಗತ್ಯವಾಗಿರ್ತಕ್ಕಂಥ ಹಣ ಖರ್ಚಾಗ್ತಾ ಇದೆ, ಅದ್ರ ಕಡೆ ಒಂದಿಷ್ಟು ಪ್ರಾಮುಖ್ಯತೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಯಾಕಂತಂದರೆ ಅನವಶ್ಯಕವಾಗಿರ್ತಕ್ಕಂಥ ಖರ್ಚು ವೆಚ್ಚುಗಳಿಗೆ ಕಡಿವಾಣ ಹಾಕಲೇಬೇಕು. ನೀವೇ ನಿಮ್ಮಲ್ಲಿ ಒಂದು ಸರ್ವೆ ಮಾಡಿಕೊಳ್ಳಿ, ಎಲ್ಲಿ ಹೋಗ್ತಾ ಇದೆ ಹಣ, ಎಲ್ಲಿ ಪೋಲ್ ಆಗ್ತಾ ಇದೆ, ಯಾವುದು ಅವಶ್ಯಕತೆ ಇದೆ, ಯಾವುದು ಅವಶ್ಯಕತೆ ಇಲ್ಲ, ಇದ್ರ ಬಗ್ಗೆ ನೀವು ಒಂದಿಷ್ಟು ಗಮನವನ್ನು ಹರಿಸೋದ್ರಿಂದ ಏನಾಗುತ್ತೆ, ಒಂದಿಷ್ಟು ದುಡ್ಡೇನಾದರೂ ಉಳಿಸುವಂಥದ್ದಕ್ಕೆ ಅವಕಾಶಗಳು ನಿಮಗೆ ಸಿಗುವಂತಹ ಸಾಧ್ಯತೆ ಕಂಡುಬರ್ತಾ ಇದೆ. ಇನ್ನು ನಿಮಗೆ ವಿಶ್ರಾಂತಿ ಪಡಿಬೇಕು ಅಂತ ಅನಿಸುತ್ತೆ. ಎಲ್ಲ ಒಂದು ಕಡೆ ಜಾಸ್ತಿ ಕೆಲಸ ಮಾಡಿರುವಂಥದ್ದಿರ್ಬೋದು, ನಿರಂತರವಾದಂಥ ಕೆಲಸದಿಂದ ಒಂದಿಷ್ಟು ಸುಸ್ತು ಆಯಾಸ ಈ ರೀತಿಯಾಗಿರ್ತಕ್ಕಂಥ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡುಬರುತ್ತೆ. ಒಂದಿಷ್ಟು ಜನ ಸಾಯಂಕಾಲ ನಿಮಗೆ ಬೇಕಾಗಿರತಕ್ಕಂಥ ವ್ಯಕ್ತಿಗಳ ಜೊತೆಯಲ್ಲಿ ಒಂದಿಷ್ಟು ಫೋನಲ್ಲಿ ಮಾತನಾಡ್ತಕ್ಕಂಥದ್ದು ಇದ್ದೇ ಇರುತ್ತೆ. ಇನ್ನು ಉದ್ಯಮಿಗಳಿಗೆ ಭಾಳಷ್ಟು ಇವತ್ತು ಒಳ್ಳೆಯ ದಿನ ಅಂತ ಹೇಳ್ಬೋದು. ವ್ಯಾಪಾರದ ಉದ್ದೇಶಕ್ಕಾಗಿ ಏನು ಒಂದು ಕೈಗೊಂಡಿರ್ತಕ್ಕಂಥ ಕೆಲಸ ಭಾಳಷ್ಟು ಒಳ್ಳೆಯ ಫಲಿತಾಂಶವನ್ನು ತಂದುಕೊಡುವಂಥ ಸಾಧ್ಯತೆಗಳಿದೆ. ಕನ್ಯಾ ರಾಶಿಯವರು ಇವತ್ತು ಸಹೋದರ ಅಥವಾ ಸಹೋದರಿಯರೊಂದಿಗೆ ಇವತ್ತು ಮನೆಯಲ್ಲಿ ಯಾವುದೇ ಒಂದಿಷ್ಟು ಮಾತುಕತೆ ಆಡ್ಬೋದು, ಮಹತ್ವದ ನಿರ್ಧಾರಗಳು ಅಥವಾ ಯಾವುದೋ ಒಂದು ಒಗ್ಗಟ್ಟಾಗಿ ಕುಂದಿರುವಂತಹ ಸಾಧ್ಯತೆ ಅಥವಾ ಮಾತುಕತೆ ಆಡುವಂಥ ಸಾಧ್ಯತೆ ಒಂದೇ ಕಡೆ ಇಲ್ಲದೇ ಇದ್ರೂ ಅಟ್ಲೀಸ್ಟ್ ಫೋನಲ್ಲಾದರೂ ಮಾತುಕತೆ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಈ ರೀತಿ ಮಾಡೋದ್ರಿಂದ ಒಂದಿಷ್ಟು ಮನಸ್ಸಿನಲ್ಲಿರುವಂಥ ಎಲ್ಲ ಗೊಂದಲಗಳು ಕೂಡ ಕ್ಲಿಯರ್ ಆಗುವಂತಹ ಸಾಧ್ಯತೆಗಳಿದೆ. ಇನ್ನು ಪತಿ ಪತ್ನಿಯ ದಾಂಪತ್ಯ ಜೀವನ ಕೂಡ ಇವತ್ತು ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಬಹಳಷ್ಟು ನಂಬಿಕೆಗೆ ವಿಶ್ವಾಸಕ್ಕೆ ಯೋಗ್ಯವಿರತಕ್ಕಂತಹ ಒಂದು ಮನಸ್ಥಿತಿಯಲ್ಲಿ ಪತಿ ಪತ್ನಿಯರಿರ್ತಕ್ಕಂಥದ್ದು. ಕನ್ಯಾ ರಾಶಿಯವರು ಇವತ್ತಿನ ಒಂದು ಅದೃಷ್ಟ ಸಂಖ್ಯೆ 5. ಇನ್ನು ತುಲಾರಾಶಿ, ತುಲಾರಾಶಿಯವರು ಇವತ್ತಿನ ಒಂದು ಜೀವನ ಬಹಳಷ್ಟು ಇವರು ತುಲಾರಾಶಿಯವರು ಕೆಲವೊಂದು ದೇವರು ದಿಂಡ್ರು ಪೂಜಾ ಪುನಸ್ಕಾರ ಆಚಾರ ವಿಚಾರ ಆಧ್ಯಾತ್ಮಿಕ ಒಂದು ಜೀವನ ಏನಿದೆಯಲ್ಲ ಅದು ತುಂಬ ಚೆನ್ನಾಗಿದೆ. ಒಂದು ಮಾನಸಿಕ ಆರೋಗ್ಯವನ್ನು ಇದರಿಂದ ಕಾಯ್ದುಕೊಳ್ಳತಕ್ಕಂಥದ್ದು, ಆಧ್ಯಾತ್ಮಿಕ ಜೀವನದಿಂದ ಮಾನಸಿಕ ಆರೋಗ್ಯವನ್ನು ಕಾಯ್ದುಕೊಳ್ತಕ್ಕಂಥದ್ದು. ಯಾಕಂತಂದರೆ
ಯಾಕಂದ್ರೆ ಯಾವುದೇ ಒಂದು ವಿಷಯ ಇದ್ರೂ ಕೂಡ ಒಳ್ಳೇದೇ ಆಗಲಿ ಅಥವಾ ಕೆಟ್ಟದ್ದೇ ಆಗಲಿ ಮನಸ್ಸಿನ ಮೂಲಕವೇ ಹುಟ್ಟೋದ್ರಿಂದ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳಷ್ಟು ಒಳ್ಳೇದು. ಹಾಗಾಗಿ ಆ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಈ ಆಧ್ಯಾತ್ಮಿಕ ಯೋಗ ಮಾಡುವಂಥದ್ದು, ಧ್ಯಾನ ಮಾಡುವಂಥದ್ದು ಬಹಳಷ್ಟು ಉತ್ತಮವಾಗಿರುವಂಥ ಫಲ ಇವತ್ತು ನಿಮಗೆ ತಂದುಕೊಡ್ತಾ ಇರತಕ್ಕಂಥದ್ದು. ಇನ್ನು ಜೀವನದ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವಲ್ಲಿ ಇವತ್ತು ಬಹಳಷ್ಟು ಸಹಾಯ ಮಾಡುತ್ತೆ ಮತ್ತು ಅಗತ್ಯವಿರತಕ್ಕಂತಹ ಬೆಳಕನ್ನು ಇವತ್ತು ನೀಡುವಂತಹ ಸಾಧ್ಯತೆ ಇದೆ. ಇನ್ನು ಇವತ್ತು ನಿಮ್ಮ ಪತಿಯೋ ಅಥವಾ ಪತ್ನಿಯೋ ನಿಮಗೆ ಒಂದಿಷ್ಟು ಹಣಕ್ಕೆ ಸಂಬಂಧಿಸಿರತಕ್ಕಂಥ ವಿಷಯದಲ್ಲಿ ಸಣ್ಣ ಪುಟ್ಟ ಜಗಳ ಆಗುವಂತಹ ಸಾಧ್ಯತೆಗಳು, ಭಿನ್ನಾಭಿಪ್ರಾಯಗಳಾಗುವಂತಹ ಸಾಧ್ಯತೆಗಳು, ಜಗಳ ಅಂದರೆ ಜಗಳನೇ ಆಗುತ್ತಂತಲ್ಲ, ಭಿನ್ನಾಭಿಪ್ರಾಯಗಳು ಉಂಟಾಗುವಂಥದ್ದು ಅದು ಸರಿ ಆಗುತ್ತೆ, ಸಾಯಂಕಾಲ ಅನ್ನೋಷ್ಟೊತ್ತಿಗೆ ಸರಿ ಆಗುತ್ತೆ, ಆದರೆ ಅವ್ರು ಹೇಳಿರೋದ್ರಲ್ಲಿ ಅರ್ಥ ಇದೆ ಅನ್ನುವಂಥದ್ದನ್ನು ನೀವಿಲ್ಲಿ ಗಮನಿಸಬೇಕಾಗತ್ತೆ. ಹಣ ಪೋಲಾಗುವಂಥದ್ದನ್ನು ತಪ್ಪಿಸುವಂಥ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇನ್ನು ದುಂದುಗಾರಿಕೆ, ಯಾಕಂತಂದರೆ ನಿಮಗೆ ಕೆಲವೊಂದು ಅನವಶ್ಯಕವಾಗಿ ದುಡ್ಡು ಖರ್ಚಾಗ್ತಾ ಇದೆ ಭಾಳ ದಿನಗಳಿಂದ, ಅದ್ರ ಕಡೆ ನೀವು ಗಮನ ಹರಿಸಿ. ಇನ್ನು ಸ್ನೇಹಿತರು ಕೂಡ ಇವತ್ತು ಒಂದಿಷ್ಟು ಮನರಂಜನೆಯನ್ನು ನೀಡ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನು ನೀವು ಪ್ರೇಮಿಗಳಿಗೂ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥ ದಿನ ಅಂತ ಹೇಳ್ಬೋದು. ಯಾವುದೇ ಒಂದು ಸ್ಪರ್ಧೆಗಳಿದ್ದರೂ ಕೂಡ ನೀವೇನಾದರೂ ಕ್ರೀಡೆಯೋ ಅಥವಾ ಇನ್ನಿತರ ಯಾವುದೇ ಒಂದು ಜೀವನದಲ್ಲಿರತಕ್ಕಂಥ ಪ್ರತಿಸ್ಪರ್ಧಿಗಳು ಕೂಡ ಇವತ್ತು ನಿಮ್ಮ ಜೊತೆಯಲ್ಲಿ ಕೆಲವೊಂದು ಸಂಚಲನ ರೂಪಿಸ್ತಕ್ಕಂಥ ಸಾಧ್ಯತೆ ಇದೆ. ಈ ವಿಷಯದಲ್ಲಿ ನೀವೊಂದಿಷ್ಟು ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ಹೆಂಗಿರಬೇಕು ಅಂತಂದರೆ ಎಲ್ಲೇ ಹೋದರೂ ಕೂಡ ಒಂದಿಷ್ಟು ಕಣ್ಣು ಕಿವಿ ಎಲ್ಲ ಕಡೆ ಲಕ್ಷ ಇದ್ದರೆ ಭಾಳ ಒಳ್ಳೆಯದು, ಅದಕ್ಕೆ ಸಮಯ ಪ್ರಜ್ಞೆ ಅಂತ ಹೇಳ್ತೀವಿ, ಆ ಥರ ನೀವು ಗಮನವನ್ನು ಹರಿಸಿ. ಇನ್ನು ನಿಮ್ಮ ಬುದ್ಧಿ ಏನಿದೆಯಲ್ಲ ಇವತ್ತು ಪರೀಕ್ಷೆ ಮಾಡಲಿಕ್ಕೆ ಒಂದು ಒಳ್ಳೆಯ ದಿನ ಅಂತ ಹೇಳ್ಬೋದು. ನಿಮ್ಮ ಬುದ್ಧಿವಂತಿಕೆ ಇವತ್ತು ನಿಮಗೆ ಕೈ ಹಿಡುತ್ತೆ, ಬುದ್ಧಿವಂತಿಕೆಯಿಂದನೇ ಇರಬೇಕು. ಇನ್ನು ಸಂಬಂಧಗಳು ಏನಾಗುತ್ತೆ ಭಾಳಷ್ಟು ಇನ್ನೂ ಗಟ್ಟಿಯಾಗುವಂಥ ಸಾಧ್ಯತೆಗಳಿದೆ. ಯಾವುದೋ ಒಂದು ಬಿ ಗ್ರೂಪ್ ಬಿಜ್ರದಲ್ಲಿರುವಂಥ ಕೆಲವೊಂದು ವಿಷಯಗಳಲ್ಲಿ ಸಂಬಂಧಗಳು ಗಟ್ಟಿಯಾಗೋದಕ್ಕೆ ಒಂದು ಒಳ್ಳೆಯ ಅವಕಾಶಗಳು ಇವತ್ತು ಕಂಡುಬರುತ್ತೆ. ತುಲಾರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 7. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಇವತ್ತು ಆಹಾರ ಪ್ರಿಯರು. ಕೆಲವೊಂದು ವೃಶ್ಚಿಕ ರಾಶಿಯವರು ಹೇಗಿದೆ ಅಂತಂದರೆ ಆಹಾರದ ಬಗ್ಗೆ ಸ್ವಲ್ಪ ತಿಂದರೂ ಪರವಾಗಿಲ್ಲ, ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಟೇಸ್ಟ್ ಇದೆ, ಆ ಟೇಸ್ಟಿನ ತಕ್ಕಂತೆ ಅವ್ರು ಇರ್ತಾರೆ. ಸ್ವಲ್ಪ ಉಪ್ಪಿನಿಂದ ಒಂದಿಷ್ಟು ಜಾಗೃತರಾಗಬೇಕು ಇವತ್ತು. ಯಾಕೆ ಈ ಆಹಾರದ ಬಗ್ಗೆ ಹೇಳಿದೆ ಅಂದರೆ ಸ್ವಲ್ಪ ಉಪ್ಪಿನಿಂದ ಕೆಲವೊಂದು ಸೈಡ್ ಎಫೆಕ್ಟ್ಗಳು ಬರುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ರಿಂದ ಸ್ವಲ್ಪ ಜಾಗರೂಕರಾಗಿರಿ, ಅಂದರೆ ಆಹಾರದ ವಿಚಾರದ ಬಗ್ಗೆ ನೀವೊಂದಿಷ್ಟು ಜಾಗೃತರಾಗಿರೋದು ಬಹಳ ಒಳ್ಳೆಯದು. ಇನ್ನು ನೀವೇನಾದರೂ ವಿವಾಹಿತರಾಗಿದ್ದರೆ, ನಿಮಗೆ ಮಕ್ಕಳೇನಾದರೂ ಇದ್ದರೆ ಅವ್ರ ಬಗ್ಗೆ ಒಂದಿಷ್ಟು ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಯಾಕಂತಂದರೆ ಅವರ ಆರೋಗ್ಯ ಒಂದಿಷ್ಟು ಏರುಪೇರಾಗುವಂಥದ್ದು, ಶೀತ ನೆಗಡಿ ಕೆಮ್ಮು ಈ ರೀತಿಯಾಗಿರುವಂಥ ಏನೋ ಒಂದಿಷ್ಟು ಬದಲಾವಣೆಗಳು ಅವರ ಆರೋಗ್ಯದಲ್ಲಿರುತ್ತೆ, ಅದರ ಕಡೆ ನೀವೊಂದಿಷ್ಟು ಗಮನವನ್ನು ಹರಿಸ್ತಕ್ಕಂಥದ್ದು ಭಾಳಷ್ಟು ಒಳ್ಳೆಯದು. ಇನ್ನು ಸ್ವಲ್ಪ ಹಣನೂ ಖರ್ಚಾಗುವಂಥ ಸಂದರ್ಭಗಳು ಬರ್ಬೋದು, ಸ್ವಲ್ಪ ಮಕ್ಕಳಿಗೋಸ್ಕರ ಇದ್ರ ಬಗ್ಗೆ ಒಂದು ಜಾಗೃತಿ ವಹಿಸ್ತಕ್ಕಂಥದ್ದು ಏನು ತಪ್ಪೇನಿಲ್ಲ. ಇನ್ನು ನಿಮ್ಮ ಪ್ರೀತಿಪಾತ್ರರ ಬಗ್ಗೆ ಭಾಳಷ್ಟು ಆಸಕ್ತಿಯನ್ನು ವಹಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು. ಯಾವುದೇ ಒಂದು ವಿಷಯಕ್ಕೂ ಕೂಡ ಕಡೆಗಣನೆ ಮಾಡಲಿಕ್ಕೆ ಹೋಗಬೇಡಿ, ಅವ್ರ ಬಗ್ಗೆ ಒಂದಿಷ್ಟು ಗಮನವನ್ನು ಹರಿಸ್ತಕ್ಕಂಥದ್ದು. ಇನ್ನು ಕೆಲವೊಂದು ಹೊಸ ಯೋಜನೆಗಳು ಇವತ್ತು, ಕೆಲವೊಂದು ಹೊಸ ವಿಚಾರಗಳು ಕೂಡ ಕಾರ್ಯರೂಪಕ್ಕೆ ಬರಲಿಕ್ಕೆ ಇವತ್ತು ಒಳ್ಳೆಯದಿನ. ನಿಮ್ಮ ಮೈಂಡ್ಸೆಟ್ ಏನಿದೆಯಲ್ಲ ಭಾಳ ಬ್ರಿಲಿಯಂಟ್ ಆಗಿರುತ್ತೆ ಅದು ಯಾವತ್ತೂ ಹಾಗೇನೆ, ಯಾಕಂತಂದರೆ ನೀವು ಯೋಜನೆ ಮಾಡಿರ್ತಕ್ಕಂಥದ್ದು ಬಹಳಷ್ಟು ಡಿಫ್ರೆಂಟ್ ಆಗಿರುತ್ತೆ. ಇವತ್ತು ಕೂಡ ಭಾಳ ನಿಮ್ಮ ತಲೆಯಲ್ಲಿ ಕೆಲವೊಂದು ಯೋಜನೆಗಳು ಹೊಳೆಯುವಂಥ ಸಾಧ್ಯತೆ ಇದೆ. ಇನ್ನು ಇಂದಿನ ದಿನದಲ್ಲಿ ನೀವು ತುಂಬ ಒಂದಿಷ್ಟು ಕಾರ್ಯನಿರತರಾಗಿರೋದ್ರಿಂದ, ಕೆಲಸದ ಒತ್ತಡ ಜಾಸ್ತಿ ಇರೋದ್ರಿಂದ ಸಂಜೆ ಸಮಯದಲ್ಲಿ ಒಂದಿಷ್ಟು ಸಮಯ ಸಿಗುತ್ತೆ, ಸಾಕಷ್ಟು ಸಮಯ ಸಿಗುತ್ತೆ ನಿಮಗೆ ಸಾಯಂಕಾಲ. ಒಂದಿಷ್ಟು ಪತಿ ಪತ್ನಿಯರ ಮಧ್ಯದಲ್ಲಿ ಹೊಂದಾಣಿಕೆ ಕೂಡ ಇರತಕ್ಕಂಥದ್ದು. ವೃಶ್ಚಿಕ ರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 9. ಬನ್ನಿ ಆಗಿದ್ರೆ ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರ ಬಗ್ಗೆ ನೋಡಿ, ಕೆಲವೊಂದು ವಿಚಾರದಲ್ಲಿ ಬಹಳಷ್ಟು ಮೃದು ಸ್ವಭಾವದವರು, ಮೃದು ಧೋರಣೆಯವರು, ಭಾವನಾತ್ಮಕವಾಗಿರ್ತಕ್ಕಂಥ ವಿಚಾರದಲ್ಲಿ ನೀವು ತುಂಬ ಸ್ಥಿರವಾಗಿರೋದಿಲ್ಲ. ಯಾಕಂತಂದರೆ ಸಡನ್ನಾಗಿ ಕರಗ್ಬಿಡಿದ್ರಿ, ಯಾರು ಏನೇ ಹೇಳಿದ್ರೂ ಕೂಡ ಕನ್ವರ್ಟ್ ಆಗುವಂತಹ ಒಂದು ಮನಸ್ಥಿತಿ. ಆದ್ದರಿಂದ ಸ್ವಲ್ಪ ಬೇರೆಯವ್ರ ಮುಂದೆ ಯಾವ ರೀತಿ ಇರಬೇಕು, ಯಾವ ರೀತಿ ವರ್ತನೆ ಮಾಡಬೇಕು ಮತ್ತು ನೀವು ಯಾವ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ರ ಬಗ್ಗೆನೂ ಎಚ್ಚರಿಕೆ ಅಂದಿರತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಇನ್ನು ಯಾವುದೇ ಇವತ್ತು ಸಹಾಯವಿಲ್ಲದೆ, ಯಾರದೇ ಸಹಾಯವಿರಲಾರ್ದೆ ಇವತ್ತು ನೀವು ಹಣ ಗಳಿಸಲಿಕ್ಕೆ ಭಾಳ ಸಮರ್ಥರಾಗಿರತಕ್ಕಂಥದ್ದು ಖಂಡಿತವಾಗಿ ಇವತ್ತು ಹಣದ
ಒಂದು ಒಳಹರಿವು ತುಂಬಾ ಚೆನ್ನಾಗಿರತಕ್ಕಂತದ್ದು ದುಡ್ಡು ಗಳಿಸೋದಕ್ಕೂ ಇವತ್ತು ಒಳ್ಳೆ ಅವಕಾಶಗಳು ನಿಮಗೆ ಕಂಡುಬರುತ್ತೆ ಇನ್ನು ಬಹಳಷ್ಟು ಜನ ಏನಾಗುತ್ತೆ ಈ ಧಾರ್ಮಿಕ ಸ್ಥಳಗಳಿಗೆ ಅಥವಾ ಸಂಬಂಧಿಗಳ ಮನೆಗೆ ಭೇಟಿ ನೀಡತಕ್ಕಂತ ಸಾಧ್ಯತೆಗಳಿದೆ ಮನಸ್ಸಿನ ನೆಮ್ಮದಿಗೋಸ್ಕರ ಒಂದಿಷ್ಟು ಸಂತೋಷವನ್ನ ಪಡೆಯಬಹುದು ಸಂಬಂಧಿಗಳ ಮನೆಗೆ ಹೋಗೋ ಅಥವಾ ಯಾವುದೇ ಒಂದು ದೇವಸ್ಥಾನಕ್ಕೆ ಧಾರ್ಮಿಕ ಸ್ಥಳಕ್ಕೆ ಮಠ ಈ ರೀತಿಯಾಗಿ ಹೋಗಿ ಮನಸ್ಸಿಗೆ ಸಮಾಧಾನವನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ಸಿಹಿಯಾದ ಒಂದಿಷ್ಟು ಅಡುಗೆಯನ್ನು ಪದಾರ್ಥವನ್ನು ಊಟ ಮಾಡುವಂಥದ್ದು ತಿನ್ನುವಂಥದ್ದು ಈ ರೀತಿ ಸೇವಿಸುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇರ್ತಕ್ಕಂಥದ್ದು ಇದರಿಂದ ಒಂದಿಷ್ಟು ಆನಂದಮಯವಾಗಿರ್ತಕ್ಕಂತಹ ಸಾಧ್ಯತೆಗಳು ಕಂಡುಬರ್ತಾ ಇರ್ತಕ್ಕಂಥದ್ದು ಇವತ್ತು ಒಂದಿಷ್ಟು ಬದಲಾವಣೆಗಳು ಇದೆ ಕೆಲವೊಂದು ಮನೆಯಲ್ಲಿ ಮುಗಿಸಿರ್ತಕ್ಕಂತಹ ಏನು ಗೃಹಿಣಿಯರು ವಿಶೇಷವಾಗಿ ಇವತ್ತು ಕೆಲಸ ಬೇಗ ಮುಗಿಯುವಂಥ ಸಾಧ್ಯತೆಗಳಿದೆ ವಿಶೇಷವಾಗಿ ಗೃಹಿಣಿಯರಿಗೆ ಇನ್ನು ಖಾಲಿ ಇರುವಂಥ ಸಮಯದಲ್ಲಿ ಸಹಜವಾಗಿ ಟಿ ವಿನೋ ಅಥವಾ ಮೊಬೈಲು ಈ ರೀತಿ ನೋಡಿ ಚಲನಚಿತ್ರಗಳನ್ನು ನೋಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಧನುಸು ರಾಶಿಯವರಿಗೆ. ಧನುಸು ರಾಶಿಯವರಿಗೆ ಇವತ್ತಿನ ಅದೃಷ್ಟ ಸಂಖ್ಯೆ 6. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರು ಇಂದಿನ ಫಲವನ್ನು ನೋಡೋದಾದರೆ ಇವತ್ತು ಬಹುಕಾಲದಿಂದ ನೀವೇನಾದರೂ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಏನೋ ಒಂದು ಕೆಲಸ ಏನೋ ಒಂದು ವ್ಯಕ್ತಿ ಅಥವಾ ಏನೋ ಒಂದು ಇಶ್ಯೂಸ್ ಬಗ್ಗೆ ನೀವು ನಿರೀಕ್ಷೆ ಮಾಡ್ತಾ ಇದ್ರೆ ಸ್ವಲ್ಪ ಅದು ಇವತ್ತು ಸರಿಯಾಗುತ್ತೆ. ಒಂದಿಷ್ಟು ಆ ಒತ್ತಡ ಇತ್ತು ಅಂತಂದ್ರೂ ಕೂಡ ಸರಿಯಾಗುತ್ತೆ. ಬರುವಂಥ ದುಡ್ಡು ಬರುತ್ತೆ, ಖಂಡಿತ ಬರಬಹುದು. ಏನೋ ಒಂದು ಕೆಲಸದ ಬಗ್ಗೆ ಬಹಳ ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ರೆ ಅದು ಕೂಡ ಇವತ್ತು ನೆರವೇರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಕೆಲವೊಂದು ಕೆಟ್ಟ ಜನಗಳಿಂದ ಒಂದಿಷ್ಟು ದೂರ ಇರುವಂಥದ್ದು, ಕೆಟ್ಟ ಚಟಗಳಿಂದ ದೂರ ಇರುವಂಥದ್ದು, ಕೆಟ್ಟ ಚಟಗಳನ್ನು ಬಿಡುವಂಥದ್ದಕ್ಕೆ ಯೋಜನೆಗಳನ್ನು ರೂಪಿಸ್ಕೊಳ್ಳೋದಕ್ಕೆ ಬಹಳ ಒಳ್ಳೆಯ ದಿನ ಅಂತ ಹೇಳ್ಬೋದು. ಇನ್ನು ವ್ಯಾಪಾರಿಗಳಿಗೂ ಕೂಡ ಸಾಲಕ್ಕಾಗಿ ನಿಮ್ಮ ಬಳಿ ವ್ಯಾಪಾರಿಗಳು, ನೀವೇನಾದರೂ ವ್ಯಾಪಾರಿಗಳಸ್ತರಿದ್ದರೆ ನಿಮ್ಮ ಬಳಿಯಲ್ಲಿ ಯಾರೋ ಒಬ್ಬರು ಸಾಲಕ್ಕೆ ಬರಬಹುದು. ಅದು ಅವರ ಅವಶ್ಯಕತೆ ನೋಡಿಕೊಂಡು ನೀವು ಕೆಲಸ ಮಾಡಬೇಕು. ಎಲ್ಲರಿಗೂ ಸಾಲ ಕೊಡುವ ಹಾಗಿಲ್ಲ, ಬಹಳ ಇಂಪಾರ್ಟೆಂಟ್ ಇದೆ, ಬಹಳ ಮಹತ್ವದ ಕಾರ್ಯ ಇದೆ ಅಂದರೆ ಮಾತ್ರ ಅದನ್ನು ಇದು ಮಾಡಿ, ಇರಲಿಲ್ಲ ಅಂತಂದರೆ ನಿರ್ಲಕ್ಷ್ಯ ಮಾಡುವಂಥದ್ದು ಬಹಳಷ್ಟು ಒಳ್ಳೆಯದು. ಇನ್ನು ಯಾರೋ ಒಬ್ಬರು ಸ್ನೇಹಿತರ ಜೀವನದಲ್ಲಿ ವೈಯಕ್ತಿಕ ವಿಚಾರದ ಬಗ್ಗೆ ನೀವು ಒಂದಿಷ್ಟು ಅವರಿಗೆ ಸಲಹೆ ಕೊಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ನಿಮ್ಮ ಅಭಿವೃದ್ಧಿ ಕೂಡ ಇವತ್ತು ಸಾಧನೆ ಆಗುತ್ತೆ. ಖಂಡಿತವಾಗ್ಲೂ ಒಂದು ಒಳ್ಳೆ ತೀರ್ಮಾನಗಳನ್ನು ಕೈಗೊಳ್ಳುತ್ತೀರಿ, ಒಂದಿಷ್ಟು ಒಳ್ಳೆ ತಿರುವುಗಳನ್ನು ಇವತ್ತು ಪಡೀತದೆ. ಹಣಕಾಸಿನಲ್ಲೂ ಕೂಡ ಬಹಳ ಚೆನ್ನಾಗಿರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಇನ್ನು ನೀವು ನಿಕಟವಾಗಿರ್ತಕ್ಕಂಥ ಜನರೊಂದಿಗೆ ಇವತ್ತು ಬಹಳಷ್ಟು ಹೊಂದಾಣಿಕೆಯಿಂದ ಇರತಕ್ಕಂಥ ಸಾಧ್ಯತೆಗಳಿದೆ. ವ್ಯಾಪಾರಸ್ಥರಿಗೆ ವಿಶೇಷವಾಗಿ ಬಹಳಷ್ಟು ಲಾಭದಾಯಕವಾಗಿರ್ತಕ್ಕಂಥ ದಿನ ಅಂತ ಹೇಳ್ಬೋದು. ಇವತ್ತು ಮಕರ ರಾಶಿಯವರ ಅದೃಷ್ಟ ಸಂಖ್ಯೆ 6. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರು ಇವತ್ತು ಬಹಳ ತಾಳ್ಮೆಯಿಂದ ಇರತಕ್ಕಂಥದ್ದು, ಶಾಂತವಾಗಿರ್ತಾರೆ, ಪ್ರಶಾಂತವಾಗಿರ್ತಾರೆ. ಯಾಕಂತಂದರೆ ಕೆಲವೊಂದು ನ್ಯಾಯವಾಯಿತು, ನಮ್ಮ ಕೆಲಸ ಆಯಿತು, ಈ ರೀತಿ ಇರುವಂಥ ಒಂದು ದಿನ ಅಂತ ಹೇಳ್ಬೋದು. ಅವ್ರ ಕೆಲಸದಲ್ಲಿ ಭಾಳಷ್ಟು ಚಟುವಟಿಕೆಗಳಿರ್ತವೆ, ಬೇರೆಯವ್ರ ಕಡೆ ಲಕ್ಷ್ಯ ಕೊಡೋದಕ್ಕೂ ಅವ್ರ ಕಡೆ ಟೈಮ್ ಇರಲ್ಲ, ಹಾಗಾಗಿ ಅಷ್ಟೊಂದು ಬ್ಯುಸಿ ಆಗಿರ್ತಾರೆ ಅಂತ ಹೇಳ್ಬೋದು. ಕೆಲಸದಲ್ಲಿ ತೊಡಗಿಸ್ಕೊಳ್ತಕ್ಕಂಥ ಒಂದು ದಿನ. ಇನ್ನು ಕಳೆದ ದಿನಗಳಿಂದ ಹೋಲಿಸಿದರೆ ಇವತ್ತು ಆರ್ಥಿಕವಾಗಿ ಬಹಳಷ್ಟು ಹೆಚ್ಚಿನ ಹಣವನ್ನು ಪಡಿತೀರಿ ಇವತ್ತು. ಯಾಕಂದರೆ ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ಬಹಳ ಖುಷಿನೂ ಸಿಗುತ್ತೆ ನಿಮಗೆ, ಹಬ್ಬ ನಾನು ಇಷ್ಟೆಲ್ಲ ಕೆಲಸ ಮಾಡಿಬಿಟ್ಟೇನು ಅನ್ನುವಂಥ ಫೀಲಿಂಗು ನಿಮಗೆ ಬರುವಂಥ ಸಾಧ್ಯತೆ ಇದೆ. ಇನ್ನು ಪಾಲಕರು ಮತ್ತು ಸ್ನೇಹಿತರೊಂದಿಗೆ ಇವತ್ತು ಸಂತೋಷವಾಗಿರಲಿಕ್ಕೆ ಸಾಧ್ಯವಾಗುವಂತಹ ಸಾಯಂಕಾಲ ಒಂದಿಷ್ಟು ಸಂತೋಷವಾಗಿರಲಿಕ್ಕೆ ಅವಕಾಶಗಳು ಸಿಗುತ್ತೆ. ಪ್ರೇಮಿಗಳಿಗೂ ಕೂಡ ಇವತ್ತು ಒಂದಿಷ್ಟು ಗೊಂದಲಗಳ ಮಧ್ಯೆಯೂ ಕೂಡ ಒಂದಿಷ್ಟು ಬದಲಾವಣೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಹೆಚ್ಚು ಜನರನ್ನ ನೀವು ಸ್ವಲ್ಪ ಭೇಟಿಯಾದಾಗ ಏನಾಗುತ್ತೆ, ಈ ಜನಜಂಗುಳಿಯಲ್ಲಿ ಇದ್ದಾಗ ಅಥವಾ ಕೆಲವೊಂದು ಕಿಕ್ಕಿರಿದ ವಾತಾವರಣ ನಿಮಗೆ ಬಹಳ ಇಂಟ್ರೆಸ್ಟ್ ಆಗಲ್ಲ, ಒಬ್ಬರೇ ಇರಬೇಕು, ಏಕಾಂತವಾಗಿರಬೇಕು, ಸ್ವಲ್ಪ ಏನೋ ಒಂದು ಹಳೆ ನೆನಪುಗಳನ್ನು ಮೆಲುಕು ಹಾಕ್ತಾ ಇರಬೇಕು, ಈ ರೀತಿಯಾಗಿರ್ತಕ್ಕಂಥ ವ್ಯಕ್ತಿತ್ವ ನಿಮ್ಮದು. ಹಾಗಾಗಿ ಈ ಸಂದರ್ಭದಲ್ಲಿ ಏನಾಗುತ್ತೆ, ನಿಮ್ಮ ಸಮಯ ಅಂತೂ ಸಿಗುತ್ತೆ. ಆ ಸಮಯದಲ್ಲಿ ಬಹಳಷ್ಟು ಇವತ್ತು ಒಳ್ಳೆ ಒಳ್ಳೆ ಕನಸುಗಳನ್ನು ಕಾಣುವಂಥ ಸಾಧ್ಯತೆಗಳು ಕುಂಭರಾಶಿಯವರಿಗೆ ಇರತಕ್ಕಂಥದ್ದು. ಕುಂಭರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 4. ಇನ್ನು ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರು ಇವತ್ತಿನ ಫಲವನ್ನು ನೋಡೋದಾದರೆ ಕೆಲವೊಂದು ಚಿಂತೆಗಳು ಜಾಸ್ತಿ ಇರತಕ್ಕಂಥದ್ದು, ನಿಮಗೆ ಉದ್ವೇಗ ಜಾಸ್ತಿ ಇರತಕ್ಕಂಥದ್ದು, ಗೊಂದಲಗಳು ಜಾಸ್ತಿ ಇರತಕ್ಕಂಥದ್ದು, ಏನಾಗುತ್ತೋ ಏನಿಲ್ಲೋ ಅಂದುಕೊಂಡಂಥ ಕಾರ್ಯ ನೆರವೇರ್ತದೋ ಏನಿಲ್ಲ ಅನ್ನುವಂತಹ ಕೆಲವೊಂದು ಗೊಂದಲದ ಚಿಂತೆಯ ಮಧ್ಯದಲ್ಲಿ ನೀವು ಕುಳಿತಿರ್ತಕ್ಕಂಥದ್ದು. ಇನ್ನು ನೀವು ಏನಾದರೂ ವಿವಾಹಿತರಾಗಿದ್ದರೆ, ನಿಮಗೇನಾದರೂ ಮಕ್ಕಳು ಕೂಡ ಇದ್ದರೆ, ಸ್ವಲ್ಪ
ಮಕ್ಕಳ ಬಗ್ಗೆ ಒಂದಿಷ್ಟು ಗಮನ ಹರಿಸಿ. ಯಾಕಂತಂದರೆ ಅವರ ಕೆಲಸ ಕಾರ್ಯಗಳ ಬಗ್ಗೆ ಆಗಲಿ, ಅವರಿಗೆ ಬೇಕು ಬೇಡಗಳ ಬಗ್ಗೆ ಆಗಲಿ, ಅವರ ಶಾಲಾ ಕಾಲೇಜುಗಳ ಬಗ್ಗೆ ಆಗಲಿ, ಇದ್ರ ಕಡೆ ಒಂದಿಷ್ಟು ಗಮನ ಹರಿಸ್ಬೇಕು. ಖರ್ಚಂತೂ ಆಗುತ್ತೆ ಒಂದಿಷ್ಟು ದುಡ್ಡು, ಆದರೂ ಪರವಾಗಿಲ್ಲ, ಮಕ್ಕಳಕ್ಕಿಂತ ಯಾವುದು ಹೆಚ್ಚೇನಲ್ಲ. ಹಾಗಾಗಿ ಮಕ್ಕಳ ಬಗ್ಗೆ ಒಂದಿಷ್ಟು ಗಮನವನ್ನು ಹರಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ಭಾಳಷ್ಟು ಜನ ಅಧ್ಯಯನವನ್ನು ಮಾಡುವಂಥದ್ದು, ಮೀನ ರಾಶಿಯವರು ಒಂದಿಷ್ಟು ಬಹಳ ಕಲಿತೀರಿ, ಇವತ್ತು ಅನುಭವಗಳು ಬರುತ್ತೆ, ಮತ್ತು ಜೀವನದಲ್ಲಿ ನಾವು ಮುಂದೆ ಹೆಂಗೆಲ್ಲ ಇರಬೇಕು ಅನ್ನುವಂತಹ ಜ್ಞಾನೋದಯಗಳು ಕೆಲವೊಂದು ಜನನೋ ಅಥವಾ ಕೆಲವೊಂದು ಸಂದರ್ಭನೋ ಪರಿಸ್ಥಿತಿನೋ ಇವತ್ತು ಕಲಿಸುತ್ತೆ. ಒಳ್ಳೆ ಅನುಭವದ ದಿನ ಅಂತ ಹೇಳ್ಬೋದು ಮೀನರಾಶಿಯವರಿಗೆ. ಚಿಂತೆ ಎಲ್ಲ ಬಿಡಿ, ನೀವಾಯಿತು ನಿಮ್ಮ ಕೆಲಸ ಮಾಡಿ. ಜೊತೆಗೆ ಒಂದಿಷ್ಟು ಬುದ್ಧಿವಂತರ ಪ್ರಭಾವದಿಂದಾಗಿ ಒಂದಿಷ್ಟು ಕಲಿಯುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಭಾಳಷ್ಟು ಜನ ಮನಸ್ಸಿನ ಶಾಂತಿಗಾಗಿ ಗುರುದ್ವಾರಗಳು, ದೇವಸ್ಥಾನಗಳು, ಮಠಮಾನ್ಯಗಳು ಈ ರೀತಿಯಾಗಿ ಹೋಗಿ ಒಂದಿಷ್ಟು ಶಾಂತವಾಗಿರಲಿಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು ಕಂಡು ಬರ್ತಾ ಇರ್ತಕ್ಕಂಥದ್ದು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು 12 ರಾಶಿಯವರ ಒಂದು ರಾಶಿಫಲ ಯಾವ ಪ್ರಕಾರದಲ್ಲಿದೆ ಅನ್ನುವಂಥ ಮಾಹಿತಿಯನ್ನು ನೀವು ತಿಳ್ಕೊಂಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.